ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂಮಿ ಕಂಪಿಸಿದೆ ವಿಪರೀತ ಆತಂಕದ ವಿಚಾರ ಒಂದೇ ವಾರದಲ್ಲಿ ಮೂರು ಸಾರ್ತಿ ಭೂಮಿ ಕಂಪಿಸಿದ ಅನುಭವ ಆಗ್ತದೆ ಆಗಿರ್ತಕ್ಕಂಥದ್ದು ಆ ಭಾಗದ ಜನ ತುಂಬಾ ಆತಂಕದಿಂದ ದಿನ ಕಳೆಯೋ ಹಾಗಾಗಿದೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂಮಿ ಕಂಪಿಸಿದೆ ಭೂಕಂಪನ ಅಂತಕ್ಕಂಥದ್ದು ಸಾಮಾನ್ಯವಾಗ್ತಾ ಇದೆ ಮಡಿಕೇರಿ ತಾಲೂಕಿನ ಕರಿಕೆ ಪೆರಾಜೆ ಅರವತ್ತೊಕ್ಲು ಗ್ರಾಮದಲ್ಲಿ ಮತ್ತೆ ಭೂಕಂಪ ಆಗಿದೆ ಭಾಗಮಂಡಲ ನಾಪೋಕ್ಲು ಆ ಕರ್ಣಗೇರಿ ಮುಂತಾದ ಕಡೆ ಕೂಡ ಆತಂಕ ಮನೆಗಳ ಪಾತ್ರೆಗಳು ಕಿಟಕಿಗಳು ಅಲ್ಲಾಡಿದ ಅನುಭವ ಆಗಿದೆ ಭೂಮಿ ಕಂಪಿಸಿದಕ್ಕೆ ನಾಯಿಯೊಂದು ಬೆಚ್ಚ ಬಿದ್ದಿದೆ ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ಕರಿಕೆ ಗ್ರಾಮದ ಭೂಕಂಪದ ದೃಶ್ಯ ನೋಡಿ ನೋಡಿ ಆ ನಾಯಿ ಪಾಪ ತನ್ಪಾಡ ತಾನು ಮಲಗಿತ್ತು ಏಕಾಏಕಿ ಬೆಚ್ಚಿ ಬಿದ್ದು ದಿಡುಗ್ಗನೆ ಕೂತಿದೆ ನೋಡಿ ಜೊತೆಗೆ ಆ ಸೌಂಡ್ ಕೇಳಿಸ್ಕೊಳ್ಳಿ ಇದು ಯಾವುದೋ ಗುಡುಗು ಸಿಡಿಲಿನ ಸೌಂಡ್ ಅಲ್ಲ ಭೂಕಂಪದ ಸೌಂಡ್ ಇದು ಓಕೆ ಬಹಳ ಆತಂಕದ ವಿಚಾರ ಭೂಕಂಪದ ಸಿ ವಿ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀರಾ ಮನೆ ಬಾಗಿಲು ಕಿಟಕಿ ಎಲ್ಲ ಅಲುಗಾಡಿದಿಯಂತೆ ಭೂಕಂಪಕ್ಕೆ ಮೂರು ದಿನ ಒಂದು ವಾರದಲ್ಲಿ ಮೂರು ದಿನ ಹಾಗೆ ನೋಡಕ್ಕೆ ಹೋದರೆ ನಿಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಥರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಭೂಕಂಪ ಆಗಿತ್ತು ವಿಪರೀತವಾದ ಮಳೆ ಆಯಿತು ಆಮೇಲೆ ಏನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಊರ್ಗೂರೇ ಕೊಚ್ಕೊಂಡು ಹೊಟ್ಟೋಯ್ತು ಭೂಕಂಪದಿಂದ ಮತ್ತು ಪ್ರವಾಹದಿಂದ ಮನೆಗಳೆಲ್ಲ ಬಿದ್ದು ಹೋದವು ಇದೆಲ್ಲ ಅನಾಹುತಗಳನ್ನ ಭೂ ಆ ಕೊಡಗಿನ ಜನ ನೋಡಿದ್ದಾರೆ ಈಗ ಈಗಾಗಲೇ ಈ ಹಿಂದೆ ಅದಕ್ಕೆ ಆತಂಕ ಅಂತ ಇರೋದು ಈಗ ಮಳೆಗಾಲ ಬೇರೆ ಮಳೆ ಬೇರೆ ಕೊಡಗು ಭಾಗದಲ್ಲಿ ವಿಪರೀತ ಮಳೆ ಆಗುತ್ತೆ ಆ ವಿಪರೀತ ಮಳೆ ಒಂದು ಕಡೆ ಈ ಭೂಕಂಪನ ಮತ್ತೊಂದು ಕಡೆ ಇದರಿಂದ ಇನ್ನೇನು ಅನಾಹುತ ಕಾದಿದೆಯೋ ಅಂತ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಆ ಭಾಗದ ಜನ ಇದಕ್ಕೆ ಕಾರಣಗಳನ್ನು ಬೇಕಾದರೆ ಹುಡುಕ್ಬೋದು ಏನು ಎತ್ತ ಅಂತ ಅಂದ್ಬಿಟ್ಟು ಆದರೆ ಇದನ್ನ ತಡೆಗಟ್ಟೋದಕ್ಕೆ ನಮ್ಮ ಕೈಲಂತೂ ಆಗಲ್ವಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ರಾತ್ರಿ ಹೊತ್ತೆಲ್ಲ ಈ ಥರ ಆಗಿ ಮನೆಗಿಡೆ ಗೋಡೆ ಎಲ್ಲ ಬಿದ್ದರೆ ಏನು ಗತಿ ಮೊದಲೇ ಮಳೆಯಿಂದಾಗಿ ಎಲ್ಲ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿರುತ್ತೆ ಹಳೇ ಕಾಲದ ಮನೆಗಳು ಜಾಸ್ತಿ ಕೊಡಗು ಭಾಗದಲ್ಲಿ ಫಾರ್ಮ್ ಹೌಸ್ಗಳನ್ನ ಕಟ್ಕೊಂಡಿರ್ತಾರೆ ತೋಟಗಳಲ್ಲಿ ಅಂಥ ಮನೆಗಳಿಗೆಲ್ಲ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತಕ್ಕಂಥ ಸಮಸ್ಯೆ ಮಡಿಕೇರಿ ತಾಲೂಕು ಪರ್ಟಿಕ್ಯುಲರ್ ಆಗಿ ಕರಿಕೆ ಪೆರಾಜೆ ಅರವತ್ತೊಕ್ಲು ಗ್ರಾಮ ಈ ಗ್ರಾಮಗಳ ಭಾಗದಲ್ಲಿ ಹೆಚ್ಚಾಗಿ ಭೂಕಂಪನ ಆಗಿದೆ ಇದ್ರ ಜೊತೆಗೆ ಭಾಗಮಂಡಲ ನಾಪೋಕ್ಲು ಮತ್ತು ಕರ್ಣಗೇರಿ ಅಂತ ಅಲ್ಲೂ ಅನುಭವ ಆಗಿದೆ ನೋಡಿ ನಿಮಗೆ ಅಲ್ಲಿಂದ ಬಾರ್ಡ್ರಿಗೆ ಬರ್ತಕ್ಕಂಥ ನಗರದಲ್ಲಿ ಈ ಪರಿಸ್ಥಿತಿ ಇಲ್ಲ ಪಿರಿಯಾಪಟ್ಟಣದಲ್ಲಿ ಈ ಪರಿಸ್ಥಿತಿ ಇಲ್ಲ ಬಟ್ ಕೊಡಗು ಭಾಗದಲ್ಲೇ ಹಾರ್ಡ್ ಕೋರ್ ಕೊಡಗು ಈಗ ಮಡಿಕೇರಿ ಅಂತಂದರೆ ಕೊಡಗಿನ ಮಧ್ಯಭಾಗ ಆ ಮಧ್ಯಭಾಗದಲ್ಲೇ ಇದು ಈ ಥರದ ಸೌಂಡ್ ಬರ್ತಾ ಇದೆ ಅಂತಂದರೆ ತುಂಬ ಆತಂಕದ ವಿಚಾರ ಬಟ್ ನೋಡೋಣ ಏನಾಗುತ್ತೆ ಅಂತ ಇದು ಹೇಳುವ ನಲವತ್ತೈದರ ಸಮಯ ಅಂದಾಜಿಗೆ ಈ ಕಂಪನ ಆಗಿದ್ದು ಮೊನ್ನೆಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಒಂದು ಅಂದಾಜು ಒಂದು ಮೂರರಿಂದ ನಾಲ್ಕು ರೆಕ್ಟರ್ ಮಾಪನದ ಅಂದಾಜಿನಲ್ಲಿ ಈ ಭೂಕಂಪನ ಅನುಭವ ಆಗಿದೆ ನಾವು ಮಕ್ಕಳನ್ನು ಶಾಲೆ ಬಿಟ್ಟು ಬಸ್ಸಿಗೆ ಕಾಯ್ತಿದ್ದ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಇನ್ನೊಮ್ಮೆ ತಳ್ಳಿದ ರೀತಿಯಲ್ಲಿ ಕಂಪನ ಉಂಟಾಗಿ ಎಲ್ಲ ಅಲ್ಲಿದ್ದಂಥ ಅಂಗಡಿಯಲ್ಲಿದ್ದಂಥ ಜನಗಳು ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯ್ತಿದ್ದಂಥ ಎಲ್ಲ ವ್ಯಕ್ತಿಗಳು ಕಂಪನದ ಅನುಭವವಾಗಿ ಓಡಿ ರಸ್ತೆಗೆ ಬಂದು ನಿಂತು ಎಲ್ಲ ಮುಖ ಮುಖ ನೋಡುವಂಥ ಪರಿಸ್ಥಿತಿ ಬಂದಿತ್ತು ಇಂದು ಬೆಳಿಗ್ಗೆ ಹೇಳಿದರೆ ಒಂದು ಭೂಮಿ ಒಂಥರ ಅನುಭವವಾಯಿತು ಕಿಟಕಿಗಳೆಲ್ಲ ಅಲ್ಲಾಡ್ಲಿಕ್ಕೆ ಶುರು ಆಯ್ತು ಇದು ಒಂದು ಮೂರು ಸೆಕೆಂಡ್ಗಳ ಕಾಲ ಆಗಿರ್ಬೋದು ಅಂದ್ರೆ ಕಿಟಕಿಗಳೆಲ್ಲ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ಪ್ರಕೃತಿ ವಿಕೋಪವಾಗಿತ್ತು ಆಗ ಕೂಡ ಇದೇ ರೀತಿ ಅನುಭವ ಆಗಿತ್ತು ಹಾಗಾಗಿ ಎಲ್ಲರೂ ಎಚ್ಚೆತ್ಕೋಬೇಕು ಈ ಸಲ ಕೂಡ ಈ ಥರದ್ದು ಏನಾದರೂ ಸಂಭವಿಸಬಾರ್ದು ಅಂತ ಹೇಳಿ ಎಲ್ಲರೂ ಒಂದು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ ಇಂದು ಬೆಳಿಗ್ಗೆ ಏನಂತ ಹೇಳಿದ್ರೆ ಒಂದು ಭೂಮಿ ನಡುಗಿದ ಒಂಥರ ಅನುಭವವಾಯಿತು ಕಿಟಕಿಗಳೆಲ್ಲ ಅಲ್ಲಾಡಲಿಕ್ಕೆ ಶುರು ಆಯಿತು ಇದು ಒಂದು ಮೂರು ಸೆಕೆಂಡ್ಗಳ ಕಾಲ ಆಗಿರ್ಬೋದು ಅಂದರೆ ಕಿಟಕಿಗಳೆಲ್ಲ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ಪ್ರಕೃತಿ ವಿಕೋಪವಾಗಿತ್ತು ಆಗ ಕೂಡ ಇದೇ ರೀತಿಯ ಅನುಭವ ಆಗಿತ್ತು ಹಾಗಾಗಿ ಎಲ್ಲರೂ ಎಚ್ಚೆತ್ಕೋಬೇಕು ಈ ಸಲ ಕೂಡ ಈ ಥರದ್ದು ಏನಾದರೂ ಸಂಭವಿಸಬಾರ್ದು ಅಂತ ಹೇಳಿ ಎಲ್ಲರೂ ಒಂದು ಎಚ್ಚರಿಕೆ